ನಡೆದಾಡುವ ದೇವರು ನಮ್ಮ ನಗಲಿ ಇಂದಿಗೆ ಒಂದು ವಾರ ಆಯಿತು. ಇವತ್ತು ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮದ ಅಸ್ಥಿಯನ್ನು ವಿಸರ್ಜನೆ ಮಾಡಲಾಗಿದೆ. ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮ ವಿಸರ್ಜನೆ, ತ್ರಿವೇಣಿ ಸಂಗಮದಲ್ಲಿ ವಿಸರ್ಜನೆ, ಭಕ್ತ ಸಾಗರ ಸಾಕ್ಷಿ. ನದಿ ಮಧ್ಯಭಾಗದಲ್ಲಿ ಚಿತಾಭಸ್ಮ ವಿಸರ್ಜನೆ ಮಾಡ್ತಾರೋ ಶ್ರೀಗಳು. ಚಿತಾಭಸ್ಮ ವಿಸರ್ಜನೆಯನ್ನ ಕಣ್ಣು ತುಂಬಿಕೊಳ್ತಾರೋ ಸಾವಿರಾರು ಭಕ್ತರು. ಇದು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಕಂಡುಬಂದ ದೃಶ್ಯ. ಜನವರಿ 2ರಂದು ಲಿಂಗೈಕ್ಯರಾದ ನಡೆದಾಡುವ ದೇವರು ವಿಜಯಪುರ ಜ್ಞಾನಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮವನ್ನ ಇವತ್ತು ಮೂರು ನದಿಗಳು ಸಂಗಮವಾಗಿರುವ ಕೂಡಲ ಸಂಗಮದಲ್ಲಿ ವಿಸರ್ಜನೆ ಮಾಡಲಾಯಿತು. ಕೃಷ್ಣ, ಘಟಪ್ರಭಾ ಹಾಗೂ ಮಲಪ್ರಭಾ ನದಿಗಳು ಸಂಗಮವಾಗಿರುವ ಕೂಡಲ ಸಂಗಮದಲ್ಲಿ ಮೊದಲಿಗೆ ಸಿದ್ದೇಶ್ವರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ವಿಜಯಪುರ ಜ್ಞಾನಯೋಗಾಶ್ರಮದಿಂದ ತಂದ ಶ್ರೀಗಳ ಚಿತಾಭಸ್ಮಕ್ಕೆ ಅನೇಕ ಶ್ರೀಗಳ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಬೋಟ್ ಮೂಲಕ ತೆರಳಿದ ಸ್ವಾಮೀಜಿಗಳ ತಂಡ ಚಿತಾಭಸ್ಮವನ್ನ ನದಿಯ ಮಧ್ಯದಲ್ಲಿ ವಿಸರ್ಜನೆ ಮಾಡಿದರು. ಈಗೆಲ್ಲ ನಡಿಬೇಕಾದದ್ದು ಅಪ್ಪುಗಳ ಇಚ್ಛೆಯಂತೆ ನಡೀತದ. ಅವ್ರ ಶಕ್ತಿನೇ ನಮ್ಮನ್ನು ಮಾಡಿಸ್ತದ, ನಾವ್ಯಾರೂ ಅಲ್ಲ. ಅವ್ರ ಶಕ್ತಿಯ ನಮ್ಮೆಲ್ಲರಲ್ಲಿ ಬಂದು ಮಾಡಿಸ್ತದ ಅಂತ ನಾನು ಹೇಳ್ತಾ ಇದ್ದೀನಿ. ಬಸವಣ್ಣವರ ಈ ನಾಡಿನಲ್ಲಿ ಈ ಭೂಮಿಯಲ್ಲಿ ಭಸ್ಮ ವಿಸರ್ಜನೆ ಮಾಡಿದಂಥದ್ದು ಬಹಳ ನಮ್ಮೆಲ್ಲರಿಗೆ ಸಮಾಧಾನ ತಂದಿದೆ. ಶ್ರೀಗಳ ಚಿತಾಭಸ್ಮ ವಿಸರ್ಜನೆ ಮಾಡುವ ಸಲುವಾಗಿಯೇ ಬಾಗಲಕೋಟೆ ಜಿಲ್ಲಾಡಳಿತದ ವತಿಯಿಂದ ಬೋಟ್ ವ್ಯವಸ್ಥೆ ಮಾಡಲಾಗಿತ್ತು. ಚಿತಾಭಸ್ಮವನ್ನ ಹೊತ್ತು ನದಿಯಲ್ಲಿ ಸಾಗಿದ ಬೋಟ್ಗೆ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. 10ಕ್ಕೂ ಹೆಚ್ಚು ಸ್ವಾಮೀಜಿಗಳು ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮ ವಿಸರ್ಜನೆ ಮಾಡೋ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಸಿದ್ದೇಶ್ವರ ಶ್ರೀಗಳ ಚಿತಾಭಸ್ಮ ವಿಸರ್ಜನೆ ಮಾಡೋದನ್ನ ಭಕ್ತರು ಕಣ್ತುಂಬಿಕೊಂಡು ಪುನೀತರಾದ್ರು. ಶ್ರೀಗಳ ಆಶಯದಂತೆ ಏನು ಅವರು ಉಯಿಲ್ನಲ್ಲಿ ಬರೆದಿದ್ರು, ತಮ್ಮ ಚಿತಾಭಸ್ಮವನ್ನ ನದಿ ಮತ್ತು ಸಾಗರದಲ್ಲಿ ಬಿಡಬೇಕು ಅಂಥೇಳಿ, ಆ ನಿಟ್ಟಿನಲ್ಲಿ ಇವತ್ತು ಜ್ಞಾನ ಯೋಗಾಶ್ರಮದ ಅಧ್ಯಕ್ಷರಂತ ಬಸಲಿಂಗ ಸ್ವಾಮೀಜಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲ ಭಕ್ತರ ಸಮೂಹದಲ್ಲಿ ಇವತ್ತು ನಾವು ಅವರ ಚಿತಾಭಸ್ಮವನ್ನು ಈ ತ್ರಿವೇಣಿ ಸಂಗಮ ಕೂಡಲ ಸಂಗಮದಲ್ಲಿ ನಾವು ಬಿಟ್ಟಿದ್ದೇವೆ. ದೈಹಿಕವಾಗಿ ಜನರೊಡನೆ ಇರದ ಶ್ರೀಗಳು ಭಕ್ತರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಅನ್ನೋದಕ್ಕೆ ಅಲ್ಲಿ ಸೇರಿರುವ ಭಕ್ತ ಸಮೂಹವೇ ಸಾಕ್ಷಿ ಅನ್ನುವಂತಿತ್ತು. ರವಿಹಳ್ಳೂರ್, ಪಬ್ಲಿಕ್ ಟಿವಿ, ಬಾಗಲಕೋಟೆ.